ಗಣೇಶ ಉತ್ಸವ ಹಾಗೂ ಮುಂಬರುವ ಮೊಹರಂ ಹಬ್ಬವನ್ನು ಸರ್ಕಾರದ ನಿಯಮ ಅನುಸಾರವಾಗಿ ಶಾಂತಿ ರೀತಿಯಿಂದ ಆಚರಿಸಿ ಎಂದು ಹುಕ್ಕೇರಿ ಸಿಪಿಐ ಗುರುರಾಜ್ ಕಲ್ಯಾಣ್ ಶೆಟ್ಟಿ ಅವರು ಹಿಂದೂ ಮುಸ್ಲಿಂ ಶಾಂತಿ ಸಭೆಯಲ್ಲಿ ತಿಳಿಸಿದ್ದಾರೆ. ಮುಂಬರುವ ಮೊಹರಂ ಹಬ್ಬವನ್ನ ಸರ್ಕಾರದ ನಿಯಮಾನುಸಾರ ಶಾಂತ ರೀತಿಯಿಂದ ಆಚರಿಸಿ ಎಂದು ಹುಕ್ಕೇರಿ ಸಿಪಿಐ ಗುರುರಾಜ್ ಕಲ್ಯಾಣ್ ಶೆಟ್ಟಿ ಹೇಳಿದ್ರು. ಬುಧವಾರದಂದು ಅವರು ಹುಕ್ಕೇರಿ ನಗರದ ಮುಸ್ಲಿಂ ಮತ್ತು ಹಿಂದೂಗಳ ಶಾಂತಿ ಸಭೆಯನ್ನ ಕರೆದಿದ್ರು. ಸಭೆಯಲ್ಲಿ ಮಾತನಾಡುತ್ತಾ ಅವರು, ಮುಂಬರುವ ಮೊಹರಂ ಹಬ್ಬ ಹಾಗೂ ಗಣೇಶ ಚತುರ್ಥಿ ಒಟ್ಟಿಗೆ ಇರೋದ್ರಿಂದ ಎಲ್ಲಾ ಸಮುದಾಯ ಬಾಂಧವರು ಶಾಂತಿ ಹಾಗೂ ಸೌಹಾರ್ದತೆಯಿಂದ ಹಬ್ಬಗಳನ್ನ ಆಚರಿಸಬೇಕು. ಯಾವುದೇ ರೀತಿಯ ತಾಷೆ, ಬ್ಯಾಂಡ್, ಸ್ಪೀಕರ್, ಧ್ವನಿವರ್ಧಕಗಳನ್ನ ಬಳಸಬಾರದೆಂದು ಮನವಿ ಮಾಡಿಕೊಂಡ್ರು. ನೋಡ್ರಿ, ಗಣಪತಿ ಹಬ್ಬದ್ದು ನಾನು ಆಲ್ರೆಡಿ ನಾನು ಮೀಟಿಂಗ್ ಮಾಡಿ ಅವ್ರಿಗೆ ಏನು ಹೇಳ್ಬೇಕು ಹೇಳಿದ್ದೀನಿ. ಮತ್ತು ಅದ್ರಾಗ ಕೆಲವೊಂದು ವಿಶೇಷ ಮತ್ತು ಮೊನ್ನೆ ನಿನ್ನೆ ಆರ್ಡರ್ಸ್ ಬಂದವೆ, ಆ ಪ್ರಕಾರ ಅವ್ರು ಹೋಗ್ತವೆ. ನಿಮ್ಮದು ಸೇಮ್ ಬಂದಿದೆ, ನಿಮ್ಮ ವಾಕ್ ಬೋರ್ಡಿಂದ ನಮ್ಗೆ ಆದೇಶ ಬಂದಿದೆ, ಪ್ಲಸ್ ನಮ್ಮ ಎಸ್ ಪಿ ಆಫೀಸಿಂದ ಇದು ಬಂದವೆ, ಗೈಡ್ಲೈನ್ಸ್ ಬಂದವೆ. ಆ ಪ್ರಕಾರ ನೀವು ನೋಡ್ಕೋಬೇಕು. ಯಾವುದೇ ಕಾರಣಕ್ಕೂ ಇದೇನು ನೀವು ಅಂದ್ರಲ್ಲ, ಆಗಲೇ ನೀವು ಒಂದು ಪ್ರಶ್ನೆ ಮಾಡಿದ್ರಿ, ಗಜಬರ್ವಾಡಿಯಿಂದ ಹೆಂಗೆ ತರೋದ್ರಿ, ನಮ್ಮ ಕಮಾನ್ ಬರ್ತೈತೆ ಅಂತಂದ್ರಿ. ಕಮಾನ್ ಬರೋದ್ರೆ 5 ಮಂದಿ 5 ಮಂದಿ ಅದು ಹೊತ್ಕೊಳಕಲಿಕ್ಕೆ ಸಣ್ಣ ಮಾಡಿರಿ. ಈ ಗಣಪತಿಗಳು 15 ಪುಟ 18 ಪುಟ ಮಾಡ್ತಿದ್ರು, ಈಗ ಅವೆಲ್ಲ 2 ಪುಟ 3 ಪುಟಿ ಬಂದವೆ. ಹಂಗೆ ನಿಮ್ಮ ಕಮಾನು ಅಟ್ಟ 5 ಮಂದಿ ಎತ್ಕೊಳಂಗೆ ಮಾಡ್ಕೊಳ್ದು, ಇಲ್ಲ ಇಬ್ರು ಎತ್ಕೊಳಂಗೆ ಮಾಡ್ಕೊಳ್ದು. ಅದ್ರದ್ದು ನಮ್ದು ಏನು ಅದ್ರದಾಗ ಏನು ಸೆಕೆಂಡ್ ಮಾತೇ ಇಲ್ಲ. ನೀವು ಬರೋದಾರ 5 ಮಂದಿ ಬರಬೇಕು, ಮತ್ತು ಬಾರಿಸ್ಕೊತ್ ಇರಿಸೋತಿಲ್ಲ, ಸೀದಾ ಬರೋದು ಸೀದಾ ಹೋಯ್ದು. ಎರಡನೇ ಪಾಯಿಂಟು, ಯಾವುದೇ ಕಾರಣಕ್ಕೂ ನಾವು ತಾಷೆ, ದೋಲು ಮತ್ತು ಅವು ಕಾಲಿಗೆ ಲಾಲ್ ಕಟ್ಟಿದ್ದು ಅಲ್ಲಿ ಏನು ಮಾಡ್ತಿದ್ರಲ್ಲ, ನೀವು ಏನಾದ್ರು ಉಂಜುನಮಣೆ ಮಾಡ್ತಿದ್ರಿ, ಅದೇನು ದೇವ್ರಿಗೆ ಬೇಡ್ಕೊಂಡಿರ್ತಾರೆ, ಅದೇನು ಅದೇನೈತಲ್ಲ, ದಯವಿಟ್ಟು ಅವ್ರು ಎಲ್ಲರಿಗೂ ಹೇಳ್ಬೇಕಾಗ್ತದೆ. ಮತ್ತು ನೀವು ಏನು ನಮ್ಮ ಪಿ ಎಸ್ ಅವರು ಹೇಳ್ದಂಗೆ ಥರ್ಮಲ್ ಪ್ರಾಜೆಕ್ಟ್, ಇದನ್ನು ಸ್ಕ್ಯಾನರು, ಸ್ಯಾನಿಟೈಸರು ದಯವಿಟ್ಟು ಯೂಸ್ ಮಾಡಿರಿ. ಯಾಕಂದ್ರೆ ಈಗ ನೋಡಿರಿ, ಎಲ್ಲರೂ ಚಿಕ್ಕ ಚಿಕ್ಕನವರು 38-40 ವಯಸ್ಸಿನವ್ರು ಸಾಯಕತ್ತಾರೆ. ಸೊ ಕರೋನಾ ಇದೆಲ್ಲ ಎದುರಿಸಲ್ಲ ಮಾಡತ್ತೀವಿ ನಮ್ಮ ಜೀವ ಉಳಿಸ್ಕೊಳ್ಳೋಕ್ಕೆ. ಇದು ಉದ್ದೇಶ ಇಷ್ಟೇ. ಇದೇನು ನಾವು ನಿಮ್ಗೆ ನಿರ್ಬಂಧ ಹಾಕ್ಬೇಕು, ನಾವು ಕಾನೂನನ್ನೇ ಪಾಲನೆ, ಇದನ್ನು ನಿಮಗೆಲ್ಲ ಅಡ್ಡ ಏನೇ ಹಬ್ಬಕ್ಕೆ ಅಡ್ಡ ಬರ್ಬೇಕಂತಿಲ್ಲ. ಇದೇನು ಸರ್ಕಾರ ಯಾಕೆ ಮಾಡ್ತಾ ಇದೆ ಅಂದರೆ, ಎಲ್ಲರೂ ಸುರಕ್ಷಿತವಾಗೂ ಇದಿರಬೇಕು, ಆರೋಗ್ಯವಾಗಿರ್ಬೇಕಂತ ಹೇಳಿ ಉದ್ದೇಶ ಮಾಡ್ತಾರೆ. ವೇದಿಕೆ ಮೇಲೆ ಬಿಜೆಪಿ ಮುಖಂಡ ಜಯಗೌಡ ಪಾಟೀಲ್, 11 ಜಮಾತ್ಗಳ ಅಧ್ಯಕ್ಷ ಡಾಕ್ಟರ್ ಎಸ್ ಕೆ ಮಕಾಂದಾರ್, ಗುರುರಾಜ್ ಕುಲಕರ್ಣಿ, ಮಹಿಳಾ ಪಿಎಸ್ಐ ಲಕ್ಷ್ಮೀ ಪತ್ತಿಣ್ಣವರ್, ಸಂಕೇಶ್ವರ್ ಪಿಎಸ್ಐ ಗಣಪತಿ ಕೊಂಗನೋಳಿ ಉಪಸ್ಥಿತರಿದ್ರು. ಸಭೆಯಲ್ಲಿ ಹುಕ್ಕೇರಿ ತಾಲೂಕಿನ ಮುಸಲ್ಮಾನ್ ಹಾಗೂ ಹಿಂದೂ ಮುಖಂಡರು ಉಪಸ್ಥಿತರಿದ್ರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.